ಅಬಕಾರಿ ಸಚಿವರು ಹೇಳ್ತಾರೆ ಜನಸಂಖ್ಯೆಗೆ ತಕ್ಕಂತೆ ಮದ್ಯದ ಅಂಗಡಿ ಇಲ್ಲ ಅದರಿಂದಾಗಿ ನಾವು ಓಪನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಾರೆ ಇವರಿಗೆ ಜನಸಂಖ್ಯೆಗೆ ತಕ್ಕಂತ ಶಾಲೆಗಳಿಲ್ಲ ಸರ್ಕಾರಿ ಶಾಲೆಗಳಿಲ್ಲ ಅನ್ನುವಂತದ್ದು ಇವರಿಗೆ ತಲೆ ಬರ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕಂತ ಕಾಲೇಜುಗಳಿಲ್ಲ ಅನ್ನುವಂತದ್ದು ಇವರಿಗೆ ತಲೆ ಬರ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕಂತ ಆಸ್ಪತ್ರೆಗಳಿಲ್ಲ ಅನ್ನುವಂತದ್ದು ಇವರಿಗೆ ತಲೆ ಬರ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕಂತ ರಕ್ಷಣೆ ಮಾಡಬೇಕಾದಂತ ಪೊಲೀಸ್ ಸಿಬ್ಬಂದಿಗಳಿಲ್ಲ ಅನ್ನುವಂತದ್ದು ಇವರಿಗೆ ತಲೆ ಬರ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕದಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವಂತದ್ದು ಇವರಿಗೆ ತಲೆ ಬರ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕದಾದ ರೈತರಿಗೆ ನೀರ್ ಕೊಡಬೇಕಾದ್ರು ಕೊಡಬೇಕು ಅನ್ನುವಂತದ್ದು ಇವರಿಗೆ ತಲೆ ಬರ್ತಾ ಇಲ್ಲ ಜನಸಂಖ್ಯೆಗೆ ತಕ್ಕದಾದ ಮೂಲ ಕೊಡಬೇಕು ಅನ್ನೋದು ಇವರಿಗೆ ತಲೆ ಬರ್ತಾ ಇಲ್ಲ ಆದ್ರೆ ಜನಸಂಖ್ಯೆಗೆ ತಕ್ಕದಾದ ಮದ್ಯದಂಗಡಿಗಳನ್ನ ಓಪನ್ ಮಾಡಿ ಕೊಡಬೇಕು ಅನ್ನುವಂಥದ್ದು ತಲೆ ಬರ್ತದೆ ಅಂದ್ರೆ ಇವರ ಪ್ರಯಾರಿಟಿ ಏನು ಇವರ ಫೋಕಸ್ ಏನು ಇವರ ಚಿಂತೆ ಏನು ಅನ್ನುವಂಥದ್ದು ಒಂದು ನಮಗೆ ಅದೇ ರಾಜ್ಯದ ಜನರಿಗೆ ಒಂದು ಪ್ರಶ್ನೆ ಹೇಳ್ತಾ ಇದೆ ಅಷ್ಟೇ ಅಲ್ಲ ಇವರು ಲೈಸೆನ್ಸ್ ಕೊಡೋದ್ರ ಮೂಲಕ ಇದು ಹಣವನ್ನ ಕಲೆಕ್ಟ್ ಮಾಡಿ ಏನಾದ್ರೂ ಚುನಾವಣೆಗೋಸ್ಕರ ಹೈಕಮಾಂಡಿಗೆ ದುಡ್ಡು ಕೊಡುವಂತ ಕೆಲಸವನ್ನ ಮಾಡ್ತಿದಾರಾ ಅಥವಾ ಜನರನ್ನ ಕೆಟ್ಟ ಚಟಕದ ದಾಸರನ್ನಾಗಿ ಮಾಡಿ ಇವರ ಸರ್ಕಾರವನ್ನು ನಡೆಸಬೇಕು ಅನ್ಕೊಂಡಿದಾರಾ ಅಥವಾ ಗಂಡನ ಜೇಬಿಗೆ ಕತ್ತಿ ಹಾಕಿ ಸಂಸಾರವನ್ನ ಹಾಳು ಮಾಡಿ ಹೆಂಡತಿಗೆ 2000 ಕೊಡುವಂತ ಒಂದು ನಾಟಕವನ್ನ ಮಾಡಿ ತಮ್ಮ ನಾವು ಅದನ್ನ ಕೊಟ್ಟಿದೀವಿ ಇದನ್ನ ಕೊಟ್ಟಿದೀವಿ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವು ಕಟ್ಕೊಳ್ಳುವಂತ ಈ ಸರ್ಕಾರ ಮಾಡ್ತಿದ್ಯಾ ಅನ್ನುವಂತ ಪ್ರಶ್ನೆ ನಮ್ಗೆ ಉದ್ಭವ ಆಗುತ್ತೆ.